ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ನಗರದ ಆರಾಧ್ಯ ದೈವ ಜಗದ್ಗುರು ಮಹಾಲಿಂಗೇಶ್ವರನ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಇವತ್ತಿನ ಈ ಮಹಾಸಭೆಯ ದಿವ್ಯ ಸನ್ನಿಧಿ ಸ್ಥಾನವನ್ನು ಅಲಂಕರಿಸಿದ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಕುಮಾರೇಶ್ವರ ಮಹಾಸ್ವಾಮೀಜಿ ಅವರ ದಿವ್ಯ ಸನ್ನಿಧಾನಕ್ಕೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸ್ವರೂಪರು ಶ್ರೋತ್ರಿಯ ಬ್ರಹ್ಮನಿಷ್ಠರೂ ಆದ ಪೂಜ್ಯ ಚಿಕ್ಕ ರೇವಣಸಿದ್ಧ ಶಿವಯೋಗಿಗಳಲ್ಲಿ ಪರಮಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರೂ ಆದ ಮರೆಗುದ್ದಿಯ ಶ್ರೀಗಳ ಶ್ರೀಚರಣಗಳಲ್ಲಿ ಅಭಿವಂದಿಸಿ ನ್ಯಾಯ ವೇದಾಂತ ಆಚಾರ್ಯಂದ ಖ್ಯಾತನಾಮರಾದ ಪರಮಪೂಜ್ಯ ಸದ್ಗುರು ದಯಾನಂದ ಸರಸ್ವತಿ ಮಹಾಸ್ವಾಮೀಜಿ ಅವರನ್ನೇ ಮೊದಲು ಮಾಡಿಕೊಂಡು ಉಪಸ್ಥಿತ ಎಲ್ಲ ಪೂಜ್ಯರ ಮಾತೋಶ್ರೀ ಅವರ ಚರಣಾರವಿಂದಗಳಲ್ಲಿ ನಮಿಸಿ ಸಂಸ್ಕಾರ ಬರಬೇಕಾಗಿತ್ತು ಅಂತಂದರೆ ಶ್ರವಣ ಬಹಳ ಅವಶ್ಯಕತೆ ಅದ. ಮನುಷ್ಯ ಯಾವುದನ್ನು ಶ್ರವಣ ಮಾಡ್ತಾನೆ ಅದೇ ಸಂಸ್ಕಾರ ಅವನಿಗೆ ಆಗ್ತದೆ. ನಾವು ಹಳೆಯ ಕಥೆಯನ್ನು ಕೇಳಿದೆವು, ನಿಮಗೂ ಗೊತ್ತಿರಬೇಕು ಆ ಕಥೆ. ಯಾವೊಬ್ಬ ಬೇಡ ಎರಡು ಗಿಳಿ ಮರಿಗಳನ್ನು ತಂದಂತ, ಆ ಗಿಳಿ ಮರಿಗಳನ್ನು ಮಾರಾಟಕ್ಕಂತ ಊರಾಗ ಬಂದ ಮಠದವರು ಸ್ವಾಮೀಜಿಯವರು ನಮಗೊಂದು ಕೊಡಪ್ಪ ಅಂದರು. ಆ ಮಠದವ್ರಿಗೆ ಒಂದು ಗಿಳಿ ಮರಿ ಕೊಟ್ಟ. ಆ ಬಳಿಕ ಮುಂದೆ ಹೋದ, ಕಟಕರಾವಿದ್ದ ಚಂದ ಕಾಂತತಿ ನಮಗೊಂದು ಕೊಡಪ್ಪ ಅಂದ, ಅವಗೊಂದು ಕೊಟ್ಟರು. ಒಂದು ಎರಡು ವರ್ಷ ಬಿಟ್ಟು ಬಂದು ನಮ್ಮ ಗಿಳಿ ಹೆಂಗದ ನೋಡಬೇಕು ಅಂತ ಹೇಳಿ ಅವ ಅದೇ ಮೊದಲು ಮಠಕ್ಕೆ ಹೋದ. ಅದು ಗಿಳಿ ಬಂದ ಕೂಡಲೇ ಬರ್ರಿ ಬರ್ರಿ ಕೊಡ್ರಿ ಕೊಡ್ರಿ ಪ್ರಸಾದ್ ತಗೋರಿ ಪ್ರಸಾದ್ ತಗೋರಿ ಅತಿತ್ತು. ಭಾಳ ಖುಷಿಯಾತು, ನಾ ಈ ಗಿಳಿ ಮರಿ ಕೊಟ್ಟದಕ್ಕೆ ಸಾರ್ಥಕ ಆಯ್ತು, ಒಳ್ಳೆ ಸಂಸ್ಕಾರ ಆಗಿದೆ ಅಂತ ಸಂತೋಷದಿಂದ ಅನ್ನ ಇನ್ನೊಂದು ಗಿಳಿ ನೋಡ್ಬೇಕಂತ ಹೋದ. ಬಂದೋಡೆ ಹೇಳ್ರಿ ಅವನ ಕಡ್ರಿ ಅವನ ಅಣಕೈತದು ಬಡೀರಿ ಕಡೀರಿ ಅಣಕೈತು. ಅಲ್ಲ ಅವನ ಅಂದ, ಒಂದೋ ತಾಯಿಯಿಂದ ಹೊಟ್ಟಿದ ಎರಡು ಹುಟ್ಟಿದ ಎರಡು ಮರಿಗಳು, ಅದೊಂದು ಹಂಗಾತು ಇದೊಂದು ಹಿಂಗಾತು ಹ್ಯಾಂಗೆ ಅಂತ ಕೇರ ಅವನು ತಿಳ್ಕೊಂಡ. ಪರಿಸರ, ನಾವು ಬದುಕಿರ್ತಕ್ಕಂಥ ಪರಿಸರ, ನಾವು ಕಿವಿ ಮ್ಯಾಲೆ ಬಿದ್ದಿರ್ತಕ್ಕಂಥ ಸಂಸ್ಕಾರಗಳು ಈ ಮನುಷ್ಯನ ಪರಿವರ್ತನೆ ಮಾಡ್ತಾವೆ ಅನ್ನೋದ್ರ ಸಲುವಾಗಿ ನಾವು ಒಂದು 100 ಚರಿತ್ರೆಗಳನ್ನು ಈ ಊರೊಳಗೆ ಪ್ರಚಾರ ಮಾಡ್ತಾ ಬಂದಿದ್ದಾರೆ ಪುಣ್ಯಾತ್ಮರು. ಪ್ರತಿಯೊಂದು ಮನೆಯೊಳಗೆ ಮನೆ ಮನೆಗೆ ಹೋಗಬೇಕು. ಮೊದಲಿನ ಕಾಲದಾಗ ಶಿಷ್ಯರು ಗುರುವಿನ ಮಠಕ್ಕೆ ಹೋಗ್ತಿದ್ದರು, ಈಗೆಲ್ಲ ಪರಿವರ್ತನೆ ಆಗ್ಯದ. ಅವರಿಗೆ ಮಠಕ್ಕೆ ಹೋಗುವಷ್ಟು ಪುರುಷತ್ತಿಲ್ಲ. ಅದಕ್ಕೆ ಈಗೇನು ವ್ಯವಸ್ಥೆ ಮಾಡಿದಂದರೆ ನಾವು ಗುರುಗಳೇ ಚರಿತ್ರೆತನ ಅವ್ರ ಮನೆಗೆ ಹೋಗಬೇಕಂತ ಪ್ರಯತ್ನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಭಾಳ ಯಶಸ್ವಿಯಾಗಿದೆ ಅಂತ ನನಗನ್ನಿಸ್ತದೆ. ಕಾರಣ ಏನು ಅಂದರೆ ಪ್ರತಿಯೊಂದು ಮನೆಯವರು ಭಾಳ ಪ್ರೀತಿಯಿಂದ ಭಾಳ ಭಕ್ತಿಯಿಂದ 100-200 ಜನ ಪ್ರತಿಯೊಂದು ಚರಿತ್ರೆಗೆ ಕೂಡ್ತಕ್ಕಂಥದ್ದನ್ನು ನೋಡಿ ಭಾಳ ಖುಷಿಯಾಗಿದೆ. ಇಂಥದ್ರೊಳಗೆ ಈ 100 ಸತ್ಸಂಗದ ಈ ಕಾರ್ಯಕ್ರಮವನ್ನು ಪೂಜ್ಯ ಬೀದರಪ್ಪ ಅವರ ಸಮ್ಮುಖದಲ್ಲಿ ಆಗಬೇಕು ಅಂಥೇಳಿ ನಮ್ಮ 100 ಜನ ಎಲ್ಲ ಬಹಳ ಪ್ರಯತ್ನ ಮಾಡಿ ಅಪ್ಪಗಳ ಸಾಯಂಕಾಲ ಬರಬೇಕಾಯಿತು. ಇನ್ನೂ ಅವ್ರ ಕಾರ್ಯಕ್ರಮ ಭಾಳ ಇದ್ದು, ಆದರೆ ಇದೇ ವರ್ಷ ಅವರು 45 ಬರಾಕೈತಾರೆ. ಬೆಳನಿ ಒಂದನೇ ಮೊದಲನೇ ದಿವಸನ ಬೆಳಗಿನ ಜಾವ ಕಾರ್ಯಕ್ರಮ ಬಂದದಂದ್ರೆ ಇದೇ ಕಾರ್ಯಕ್ರಮ. ಇದರಿಂದ ನಮ್ಮ ಜನರಿಗೆ ಭಾಳ ಖುಷಿಯಾಗಿದೆ. ಪೂಜ್ಯರು ತಮ್ಮ ಆಶೀರ್ವಚನವನ್ನು ದಯಪಾಲಿಸಬೇಕು ಅಂಥೇಳಿ ನನ್ನ ಅಗ್ರಪಾದ ಶಿವಪುಷ್ಪಗಳನ್ನು ಸದ್ಗುರು ಚೆನ್ನಾರ್ಸ